ಅವರಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಬುದ್ಧಿ ಭ್ರಮೆ ಆಗಿರ್ಬೋದು. ರಾಜ್ಯದಲ್ಲಿ SSLC PUC ಸುಮಾರು 15 ಲಕ್ಷ ಜನ ಮಕ್ಕಳು ಬರ್ತಾರೆ. ನಿಮ್ಮ ಸರ್ಕಾರದ ನೀತಿ ಏನು ಹೇಳಿ ಮೊದಲು, ಏನು ಹೇಳ್ಬೇಕಲ್ಲ. ಸುರೇಶ್ ಕುಮಾರ್ ಒಳ್ಳೆ ಉಚ್ಚಿರ್ದಂಗೆ ಆಡ್ತಾರೆ ಅವರು. ಯಡಿಯೂರಪ್ಪ ಅವ್ರಿಗೂ ಬುದ್ಧಿ ಇಲ್ಲ. ಏ ನಿಮ್ದು ಹೇಳ್ರಿ, ನೀವೇನು ಮಕ್ಕಳಿಗೆ ಏನು ಮಾಡ್ತೀರಿ ಹೇಳಿ. ಸುಮಾರು 10 ತಿಂಗಳು ಪಾಠ ಮಾಡಬೇಕಾದವರು 2 ತಿಂಗಳು ಪಾಠ ಮಾಡಿದ್ದೀರಿ, ಆನ್ಲೈನ್ದಲ್ಲಿ ಮಾಡಿದ್ದೀರಿ. ಎಷ್ಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆನ್ಲೈನ್ ಅನುಕೂಲ ಆಗಿದೆ. ಬಹಳ ತೊಂದರೆಯಲ್ಲಿದ್ದಾರೆ ಮಕ್ಕಳು. ಮಕ್ಕಳ ಬಗ್ಗೆ ಚೆಲ್ಲಾಟ ಆಡಬೇಡಿ. ಇವತ್ತು ಏನಾಗಿದೆ, ಕೊರೋನಾ ಎಲ್ಲ ತಗೊಂಬರ್ತೀರಿ ಮಕ್ಕಳನ್ನ ನೀವು. ಸುಮಾರು ಮಕ್ಕಳ ಜೊತೆಯಲ್ಲಿ ಅವರ ಪೋಷಕರು ಸೇರಿದಂತೆ ಸಿಬ್ಬಂದಿ ಸೇರಿದಂತೆ 25 ಲಕ್ಷ ಜನ ಆಗ್ತಾರೆ. ಯಡಿಯೂರಪ್ಪ ಅವರೇ, ಬುದ್ಧಿ ಇಲ್ಲದೆ ಕೂತ್ಕೊಳ್ಬೇಡಿ ನೀವು. ಬುದ್ಧಿ ಇದ್ರೆ ಮಾಡಿ, ಇಲ್ಲ ರಾಜೀನಾಮೆ ಕೊಟ್ಟು ಹೋಗಿ. ಬಹಳ ಗಂಭೀರವಾಗಿ ಮಾತು ಹೇಳ್ತಾ ಇದ್ದೀನಿ ನಿಮಗೆ. ರಾಜ್ಯದ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಇಲ್ಲ. ಸುರೇಶ್ ಕುಮಾರ್ ಅದರ ಎಡವಟ್ಟು ವಿದ್ಯಾ ಸಚಿವರು